ನಿನ್ನೆ ಸುರ್ಜೆವಾಲ ಅವರು ಬೆಂಗಳೂರು ಸಚಿವರ ಸಭೆಯಲ್ಲಿ ಭಾಗಿಯಾಗಿದ್ದರು. ಅದನ್ನ ಬಿಜೆಪಿ ಮತ್ತು ಜೆಡಿಎಸ್ ಟೀಕೆ ಮಾಡ್ತಾ ಇದೆ. ಅಂದ್ರೆ ಹಂಗಿನ ಸರ್ಕಾರ ಹೈಕಮಾಂಡ್ ಹೇಳಿದ ಪ್ರಕಾರ ನಡ್ಕೊಳ್ಳುವಂತಹ ರೀತಿಯಲ್ಲಿ ಅಧಿಕಾರಿಗಳ ಸಭೆಯನ್ನ ಸುರ್ಜೆವಾಲ ಅವರು ಯಾಕೆ ನಡೆಸಬೇಕಿತ್ತು? ನಾನು ಅವರ ನಡೆಸಿದ್ದಲ್ಲ, ಅದು ನನಗೆ ಗೊತ್ತಿದ್ದ ಹಾಗೆ ಮಂತ್ರಿಗಳು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಭೆಯನ್ನು ಕರೆದು ಮಾತನಾಡುವಂತ ಅವ್ರು ಬಂದಿದ್ದಾರೆ. ಬಂದಾಗ ಅವರು ಕರ್ಟಸಿಗೋಸ್ಕರ, ಇಟ್ ಇಸ್ ನಾಟ್ ಆನ್ ಅಫಿಷಿಯಲ್ ಮೀಟಿಂಗ್, ಅಲ್ಲಿ ಹೋಟೆಲ್ನಲ್ಲಿ ಮಾಡ್ತಾ ಇದ್ದಿದ್ದು, ಅದು ವಿಧಾನಸೌಧದಲ್ಲಿ ಎಲ್ಲಾದರೂ ಮಂತ್ರಿಗಳ ಚೇಂಬರ್ನಲ್ಲಿಯೋ ಅಥವಾ ಇನ್ನೆಲ್ಲಾದರೂ ನಮ್ಮ ಸೆಂಟ್ರಲ್ ಇದರಲ್ಲಿ ಥರ್ಡ್ ಫ್ಲೋರ್ನಲ್ಲಿ ಕಾನ್ಫರೆನ್ಸ್ ಹಾಲ್ನಲ್ಲೂ ಮಾಡುವಾಗ ಅವ್ರು ಬಂದಿದ್ದರೆ ತಪ್ಪು, ಅದನ್ನು ನಾನು ಒಪ್ಕೊಳ್ತೇನೆ. ಆದರೆ ಅವರು ಖಾಸಗಿ ಸಭೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಬಂದಿದ್ದಾರೆ ಅನ್ನೋವಂಥದ್ದು ಅಷ್ಟೇ. ಅದಕ್ಕೇನು ಹೈಕಮಾಂಡ್ನವ್ರು ಇದು ಮಾಡ್ತಾರೆ ಆಮೇಲೆ ಇನ್ನೊಬ್ಬರು ಮಾಡ್ತಾರೆ ಅನ್ನುವಂಥದ್ದು ಅಗತ್ಯ ಇಲ್ಲ. ಹೌದು, ಕಾಂಗ್ರೆಸ್ಸಿನ ಹೈಕಮಾಂಡು ನಮಗೆ ಕೆಲವು ಸೂಚನೆಗಳನ್ನು ಕೊಡ್ತಾ, ಒಳ್ಳೆಯ ಸರ್ಕಾರ ನಡೆಸಬೇಕು ನೀವೆಲ್ಲ ಅಂತ ಹೇಳುತ್ತೆ. ಹಿಂದೆ ಗುಲಾಂ ನಬಿ ಆಜಾದ್ ಅವರು ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಇದ್ದರು ಕರ್ನಾಟಕದಲ್ಲಿ. ನಾನು ಅವತ್ತು ಎಸ್ ಎಂ ಕೃಷ್ಣ ಅವರ ಮುಖ್ಯಮಂತ್ರಿಗಳಿದ್ದಾಗ ನಾನು ಕೂಡ ಮಂತ್ರಿಯಾಗಿದ್ದೆ. ನಮ್ಮನ್ನೆಲ್ಲ ಕರೆದು ಅವರು ರಿವ್ಯೂ ಮಾಡೋರು, ಪ್ರತಿಯೊಂದು ಮಂತ್ರಿ ಅಥವಾ ಖಾತೆಯನ್ನು ಕೂಡ ಅವರೇ ಪಕ್ಷದ ದೃಷ್ಟಿಯಿಂದ ರಿವ್ಯೂ ಮಾಡಿ ನೀವೆಲ್ಲ ಸರಿಯಾಗಿ ಏನೇನು ಪರ್ಫಾರ್ಮೆನ್ಸ್, ನಿಮ್ಮ ಪರ್ಫಾರ್ಮೆನ್ಸ್ ರಿಪೋರ್ಟ್ ಕೊಡಿ ಅಂತ ಕೇಳೋರು ನಮಗೆ. ಅದು ಪಕ್ಷದಲ್ಲಿ ಅದು ಹೈಕಮಾಂಡ್ನವರು ಮಾಡುವಂಥದ್ದು ಅಫಿಷಿಯಲ್ ಆಗಿ. ಅವರು ಅಧಿಕಾರಿಗಳು ಮಾತನಾಡ್ತಾ ಇದ್ರು ಮಂತ್ರಿಗಳ ಜೊತೆನಲ್ಲಿ ಎನ್ನುವಂಥ ಸಂದರ್ಭದಲ್ಲಿ ಇವರು ಹೋಗಿದ್ದಾರೆ. ಅಷ್ಟು ಬಿಟ್ಟರೆ ಅವರೇನು ಮಂತ್ರಿಗಳು ಇವರು ಯಾರು ನಮ್ಮ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿ ನೀವು ಉತ್ತರ ಕೊಡಿ ಅಂತ ಏನು ಕೇಳುವಂಥದ್ದು ಆಗಿಲ್ಲ. ಕೊಡಲಿ ಬಿಡಿ, ಅದಕ್ಕೆ ಪರಿಶೀಲನೆ ಮಾಡಲಿ ರಾಜಭವನ್, ಅದೇನು ತೊಂದರೆ ಇಲ್ಲ.